ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ, ಯಾಕಂದರೆ ಇವತ್ತು ನಾನು ಹೋಗ್ತಿರೋದು ಕ್ಲೀನೆಸ್ಟ್ ವಿಲೇಜ್ ಇನ್ ಕರ್ನಾಟಕ. ಆ್ಯಂಡ್ ನಂಬಕ್ಕಾಗಲ್ಲ ಅಲ್ವಾ, ಇದು ಸೆಕೆಂಡ್ ಕ್ಲೀನೆಸ್ಟ್ ವಿಲೇಜ್ ಇನ್ ಇಂಡಿಯಾ ಕೂಡ ಹೌದು. ಅಷ್ಟು ಒಂದು ಬ್ಯೂಟಿಫುಲ್ ಆ್ಯಂಡ್ ಸ್ಪೆಷಲ್ ಜಾಗ ನಾನು ಹೋಗ್ತಿರೋದು. ಈ ಜಾಗನ ಕನ್ನಡದ ಒನ್ ಆಫ್ ದ ಪಾಪ್ಯುಲರ್ ಮೂವಿ ನಮ್ಮೂರ ಮಂದಾರ ಹೂವೆಯಲ್ಲಿ ಕೂಡ ಶೂಟ್ ಮಾಡಿದ್ದಾರೆ. ಅಫ್ಕೋರ್ಸ್ ಈ ಫಿಲಮ್ ಹೆಸರು ಹೇಳಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ಯಾವ ಜಾಗ ಅಂತ. ಬಟ್ ಇಂಟ್ರೆಸ್ಟಿಂಗ್ ಏನಂತಂದರೆ, ಈ ಫಿಲಮ್ ಶೂಟಿಂಗ್ ಆಗೋಕ್ಕೂ ಮುಂಚೆ ಈ ಜಾಗಕ್ಕೆ ಕಾಲ್ನಡಿಗೆಯಲ್ಲಿ ಹೋಗಬೇಕಾಗಿತ್ತಂತೆ. ಬಟ್ ಈ ಫಿಲಮಲ್ಲಿ ತೋರಿಸಿದ ಮೇಲೆ, ಈ ಫಿಲಮಲ್ಲಿ ಈ ಜಾಗನ ಶೂಟ್ ಮಾಡಾದಮೇಲೆ ಈ ಜಾಗ ಎಷ್ಟು ಫೇಮಸ್ ಆಯ್ತು ಅಂತಂದರೆ, ಅಲ್ಲಿಗೆ ಒಳ್ಳೆ ಕನೆಕ್ಟಿವಿಟಿ ಆಯಿತು. ಆ್ಯಂಡ್ ಸುತ್ತಮುತ್ತ ಹಳ್ಳಿಯಲ್ಲಿರೋರಿಗೂ ಈ ಥರ ಒಂದು ಜಾಗ ಇದೆ ಅನ್ನೋದು ಕೂಡ ಗೊತ್ತಾಯಿತು. ಅಷ್ಟು ರೀಚ್ ಮಾಡಿದೆ ಈ ಜಾಗನ ಆ ಒಂದು ಮೂವಿ. ಪಶ್ಚಿಮ ಘಟ್ಟಗಳ ಸಾಲುಗಳಲ್ಲಿ ಸೆರ್ಸಿ ಕುಮಟದ ಹಚ್ಚ ಹಸಿರಿನ ಕಾಡುಗಳು ಹಾಗೆ ಸಹ್ಯಾದ್ರಿ ಬೆಟ್ಟಗಳ ಮಧ್ಯದಲ್ಲಿ ಇರುವಂಥ ಪ್ರದೇಶನೇ ಈ ಯಾಣ. ಎಂಟ್ರೆನ್ಸಿಂದ ಸುಮಾರು ಅರ್ಧ ಕಿಲೋಮೀಟರಷ್ಟು ದಟ್ಟ ಕಾಡುಗಳ ಮಧ್ಯ ನಡ್ಕೊಂಡು ಹೋದರೆ ಸಿಗೋದೇ ಯಾಣ. ದೊಡ್ಡ ಸಾಹಸ ಆ್ಯಕ್ಚುಲಿ. ಹೋಗ್ತಾ ಇದೀವಿ, ಹೋಗ್ತಾನೇ ಇದ್ದೀವಿ ಯಾಣಗೆ. ಅಷ್ಟು ದೂರ ಇದೆ, ಎಸ್ಪೆಷಲಿ ಗೋಕರ್ಣದಿಂದ ಟೂ ವೀಲರಲ್ಲಂತೂ ಬರೋಕ್ಕೆ ಹೋಗಬಾರ್ದು. ಎವ್ರಿ ಪ್ಲೇಸ್ ಹ್ಯಾಸ್ ಅ ಸ್ಟೋರಿ ಟು ಟೆಲ್. ಪ್ರತಿಯೊಂದು ಜಾಗಕ್ಕೂ ತನ್ನದೇ ಆದ ಕಥೆಗಳಿರುತ್ತೆ. ಅದೇ ಥರ ಈ ಒಂದು ಜಾಗಕ್ಕೂ ಕೂಡ ಒಂದು ವಿಶೇಷವಾದ ಕಥೆ ಇದೆ. ಒಂದು ಪುಟ್ಟ ಕತೆ. ಹಿಂದೆ ಭಸ್ಮಾಸುರ ಅನ್ನೋ ಒಬ್ಬ ರಾಕ್ಷಸ, ಅವನು ಯಾರ ತಲೆ ಮೇಲಾದರೂ ಕೈ ಇಟ್ಟರೆ ಅವರು ಭಸ್ಮವಾಗಿ ಹೋಗ್ತಾರೆ ಅನ್ನೋ ಒಂದು ವರನ ಪಡೆದಿರ್ತಾನೆ ಶಿವನಿಂದ. ಆದರೆ ವರ ಕೊಟ್ಟಿದ್ದ ಶಿವನನ್ನೇ ಭಸ್ಮ ಮಾಡಬೇಕು ಅನ್ನೋ ಕಾರಣಕ್ಕೆ ಶಿವನ ತಲೆ ಮೇಲೆ ಕೈ ಇಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಭಸ್ಮಾಸುರ. ಆ್ಯಂಡ್ ಆಗ ಶಿವ ವಿಷ್ಣುವಿನ ಮೊರೆ ಹೋಗ್ತಾನೆ. ಇದಕ್ಕೆಲ್ಲ ಉಪಾಯ ಹುಡುಕಿ ವಿಷ್ಣು ಒಂದು ಸುಂದರವಾದ ಮೋಹಿನಿ ಅವತಾರವನ್ನು ತಾಳ್ತಾನೆ. ಈಗ ಆ ಮೋಹಿನಿ ಭಸ್ಮಾಸುರನ ಮುಂದೆ ನಿಂತಾಗ ಭಸ್ಮಾಸುರ ಮೋಹಿನಿಯ ಸೌಂದರ್ಯಕ್ಕೆ ಸೋತು ಅವಳನ್ನೇ ಮದುವೆ ಆಗಬೇಕು ಅಂತ ಕೇಳ್ತಾನೆ. ಆಗ ಮೋಹಿನಿ, ನಾನು ಮದುವೆ ಆಗಬೇಕು ಅಂತಂದರೆ ನೀನು ನನ್ನ ಹಾಗೆ ನೃತ್ಯ ಮಾಡಬೇಕು ಅಂತ ಒಂದು ಷರತ್ತನ್ನು ಹಾಕ್ತಾಳೆ. ಭಸ್ಮಾಸುರ ಕೂಡ ಇದಕ್ಕೆ ಒಪ್ಪಿ ಮೋಹಿನಿಯಾಗಿ ನೃತ್ಯ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಈ ಒಂದು ಪಂದ್ಯ ಸುಮಾರು ದಿನಗಳ ಕಾಲ ಕೂಡ ನಡೆಯುತ್ತೆ. ಹೀಗೆ ನೃತ್ಯ ಮಾಡಬೇಕಾದ್ರೆ ಮೋಹಿನಿ ತನ್ನ ತಲೆ ಮೇಲೆ ತನ್ನ ಕೈಯನ್ನು ಇಟ್ಕೋತಾಳೆ. ಆಗ ಅದೇ ರೀತಿ ಭಸ್ಮಾಸುರ ಕೂಡ ತನ್ನ ತಲೆ ಮೇಲೆ ತನ್ನ ಕೈಯನ್ನು ಇಟ್ಕೊಂಡು ಭಸ್ಮವಾಗಿ ಹೋಗ್ತಾನೆ. ಆ ರಾಕ್ಷಸ ಉರಿದು ಹೋದ ಬೂದಿಯಿಂದ ರೂಪುಗೊಂಡಿರೋದೇ ಈಗ ಇರೋ ಯಾಣ. ಯಾಣ ಅಂದ ತಕ್ಷಣನೇ ನೆನಪಾಗೋದು ಎದ್ದು ನಿಂತಿರೋ ಈ ಕಪ್ಪು ಸುಣ್ಣದ ಕಲ್ಲುಗಳು. ಈ ಒಂದು ಯಾಣದ ಸುತ್ತಮುತ್ತ ಸುಮಾರು 3 ಕಿಲೋಮೀಟರ್ ಅಂದಾಜಲ್ಲಿ ಸುಮಾರು 61 ಇದೇ ರೀತಿಯ ಕಲ್ಲುಗಳನ್ನು ನೀವು ನೋಡ್ಬೋದು. ಅದರಲ್ಲಿ ತುಂಬ ಪ್ರಾಮಿನೆಂಟ್ ಆಗಿ, ತುಂಬ ಎವಿಡೆಂಟ್ ಆಗಿ ಕಾಣಿಸೋದು ಈ ಎರಡು ದೊಡ್ಡ ಕಲ್ಲಿನ ಶಿಖರಗಳು. ಅದರಲ್ಲಿ ಒಂದನ್ನು ಭೈರವೇಶ್ವರ ಶಿಖರ ಅಂತ ಕರೆದ್ರೆ ಮತ್ತೊಂದನ್ನು ಮೋಹಿನಿ ಶಿಖರ ಅಂತ ಕರೀತಾರೆ. ಭೈರವೇಶ್ವರ ಶಿಖರ ಸ್ವಲ್ಪ ದೊಡ್ಡದು, ಆ್ಯಂಡ್ ಮೋಹಿನಿ ಶಿಖರ ಸ್ವಲ್ಪ ಚಿಕ್ಕದು. ಈಗ ಯಾಣದ ಮುಂದೆನೇ ಇದ್ದೀವಿ. ಅಷ್ಟು ದೂರದಿಂದ ಬಂದು ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆಯಾ ಜಾಗ ಅಂತ ಅನಿಸುತ್ತೆ. ಜಸ್ಟ್ ಇಲ್ಲಿಂದನೇ ಇದೆ ಐ ಥಿಂಕ್ ವಿಡಿಯೋ, ಇದನ್ನು ಜಸ್ಟಿಸ್ಸೇ ಮಾಡಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ. ಸೀ ಎಷ್ಟು ಹ್ಯೂಜಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇದು ಇಲ್ಲಿರೋದು ದೇವಸ್ಥಾನ. ದೇವಸ್ಥಾನದ ಹಿಂದೆನೇ
ಯಾಣ. ಸಚ್ ಅ ಮೆಜೆಸ್ಟಿಕ್ ವ್ಯೂ ಅಂತಾರಲ್ಲ ಹಾಗಿದೆ ಯಾಣ. ಈಗ ಕಾಣಿಸ್ತಾ ಇರೋದೇ ಮೋಹಿನಿ ಶಿಖರ, ಅಂದರೆ ಚಿಕ್ಕದು, ಆ್ಯಂಡ್ ಅದರ ಹಿಂದೆ ಇರೋದೇ ದೊಡ್ಡದಾದ ಶಿಖರ, ಅದೇ ಭೈರವೇಶ್ವರ ಶಿಖರ. ಈ ಒಂದು ಭೈರವೇಶ್ವರ ಶಿಖರದ ಕೆಳಗೆ ಗುಹೆ ರೀತಿಯಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಒಳಗಡೆ ಸ್ವಯಂಭು ಲಿಂಗ ಅಂತ ಪೂಜೆ ಮಾಡ್ತಾರೆ. ಸ್ವಯಂಭು ಅಂತಂದರೆ ಸ್ವತಃ ತಾನಾಗಿ ಫಾರ್ಮ್ ಆಗಿರುವಂಥ ಒಂದು ಲಿಂಗ. ಇನ್ನು ದೇವಸ್ಥಾನದ ಒಳಗಡೆಯಿಂದನೇ ಈ ರೀತಿ ಮೆಟ್ಲುಗಳಿದೆ. ಸೊ ಈ ಮೆಟ್ಲುಗಳನ್ನ ಹತ್ಕೊಂಡು ಹೋದ್ರೆ ಮುಂದುಗಡೆ ಆ ಭೈರವೇಶ್ವರ ಶಿಖರ ಏನಿದೆಯೋ ಅದ್ರ ಒಳಗಡೆ ಹೋಗ್ಬೋದು. ಅದ್ರ ಒಳಗಡೆ ಹೇಗಿದೆ, ಒಂದು ಗುಹೆ ರೀತಿಯಲ್ಲಿದೆ. ಸೊ ಅದನ್ನು ಕೂಡ ನೋಡೋದಕ್ಕೆ ಇಲ್ಲಿ ಹೋಗ್ಬೋದು. ಎಷ್ಟು ಚೆನ್ನಾಗಿದೆ ಎಕೋ ಪಾಯಿಂಟ್. ಇದ್ರ ಒಳಗಡೆ ಹೋಗ್ತಿದ್ದಂಗೆ ಫಸ್ಟ್ ಅನ್ಸೋದು ಎಷ್ಟು ತಣ್ಣಗಿದೆ ಅನ್ನೋದು. ಸೊ ತುಂಬ ತಣ್ಣಗಿರೋ ಹಾಗೆ ನಿಶ್ಶಬ್ದವಾಗಿರೋ ವಾತಾವರಣ ಇರುತ್ತೆ ಒಳಗಡೆ ಹೋದಾಗ. ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ. ಇನ್ನು ಕನ್ನಡದಲ್ಲಿ ಒಂದು ಹಳೆ ಗಾದೆ ಇದೆ, ರೊಕ್ಕಿದ್ದವನು ಗೋಕರ್ಣಗೆ ಹೋಗ್ತಾನೆ, ಸೊಕ್ಕಿದ್ದವನು ಯಾಣಾಗೆ ಬರ್ತಾನೆ ಅಂತ. ಅಂದರೆ ಹಣ ಇದ್ದವರು ಗೋಕರ್ಣಗೆ ಹೋಗ್ತಾನೆ, ಅದೇ ಸ್ವಲ್ಪ ಧೈರ್ಯ ಇರೋರು ಯಾಣಾಗೆ ಬರ್ತಾರೆ ಅಂತ ಒಂದು ಗಾದೆ ಇದೆ. ನಿಜವಾಗ್ಲೂ ಈ ಗಾದೆ ಅಕ್ಷರ ಸಹ ನಿಜ. ಯಾಕಂದರೆ ಇಲ್ಲಿಗೆ ಹೋಗೋದಕ್ಕೆ ಧೈರ್ಯ ಬೇಕು, ತುಂಬ ದೂರದಲ್ಲಿದೆ ಆ್ಯಂಡ್ ತುಂಬಾ ನಡೆಯೋದು ಕೂಡ ಇದೆ ಇಲ್ಲಿ. ಇಲ್ಲಿ ಮಣ್ಣು ಕೂಡ ಫುಲ್ ಒಂಥರ ಬ್ರೌನ್ಗಿದೆ, ಒಂಥರ ಕೆಮ್ಮಣ್ಣು ಅಲ್ಲ ಕಪ್ಪು ಮಣ್ಣು ಅಲ್ಲ, ಒಂಥರ ಕಂದು ತುಂಬಾ ಅಂತಡ್ಡ ತುಂಬ ಡೀಪ್ ಕಂದು ಆ ಕಲರ್ ಇದೆ. ಫುಲ್ ದಟ್ಟ ಕಾಡಲ್ಲಿ ಇರೋದು ಇದು, ಒಂಥರ ಕಾಡಿನ ಪ್ರದೇಶ ಫುಲ್ಲು. ಒಂದು ರೇಂಜಿಗೆ ಬೇಕಿದೆ
ಇನ್ನ ಒಂದು ಮುಖ್ಯವಾಗಿ ಅಂತಂದ್ರೆ ಯಾಣಾಗೆ ಹೋಗೋ ರೋಡ್ ಇದೆಯಲ್ಲ, ಅದು ತುಂಬಾನೇ ಕಷ್ಟಕರವಾದ ರೋಡ್. ಈಗ ಕಾಣಿಸ್ತಾ ಇರೋ ರೋಡು ಅದೆಲ್ಲ ಮುಗಿದಾದ್ಮೇಲೆ ಸಿಗುವಂತದ್ದು, ಬಟ್ ಯಾಣಾಗೆ ಹೋಗೋ ರೋಡ್ ಇದೆಯಲ್ಲ ಅದು ತುಂಬಾನೇ ಕಷ್ಟವಾಗಿದೆ. ಸೊ ನಾವು ಟೂ ವೀಲರ್ ಅಲ್ಲಿ ಹೋಗಿದ್ರಿಂದ ಸ್ವಲ್ಪ ಕಷ್ಟ ಆಯ್ತು. ಅಂಡ್ ಯಸ್, ಒಂದು ಜರ್ನಿ ಅಂದಮೇಲೆ ಅಲ್ಲಿ ಸಾಕಷ್ಟು ಜನ ಫ್ರೆಂಡ್ಸ್ ಆಗ್ತಾರೆ, ಸಾಕಷ್ಟು ಎಕ್ಸ್ಪೀರಿಯನ್ಸಸ್ ಆಗುತ್ತೆ ಅಲ್ವಾ. ಸೊ ಅದೇ ರೀತಿ ನಮಗೂ ಅಲ್ಲೊಂದಷ್ಟು ಫ್ರೆಂಡ್ಸ್ ಸಿಕ್ಕಿದ್ರು, ಅವರು ನಮಗೆ ಹೆಲ್ಪ್ ಮಾಡಿದ್ರು ಕೆಳಗಡೆ ಬರೋದಕ್ಕೆ. ಒಂದು ಜರ್ನಿಯಲ್ಲಿ ಸಾಕಷ್ಟು ರೀತಿಯ ಎಕ್ಸ್ಪೀರಿಯನ್ಸಸ್ನ ಮಾಡ್ತೀವಿ, ಸಾಕಷ್ಟು ಜನರನ್ನ ಮೀಟ್ ಮಾಡ್ತೀವಿ. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸಸ್ಸು, ಒಳ್ಳೆ ಫ್ರೆಂಡ್ಸ್ನ ಮೀಟ್ ಮಾಡೋದು ತುಂಬಾ ರೇರ್. ಆ ಒಂದು ಎಕ್ಸ್ಪೀರಿಯನ್ಸ್ ನಮಗೂ ಕೂಡ ಆಯಿತು, ಯಾಕಂದರೆ ಇವರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆನೇ ಪಾಪ ಬರ್ತಾ ಇದ್ರು ಹಿಂದೆ ಗಾಡಿ ಕೆಟ್ಟೋದ್ರೆ ಏನಾದರೂ ಅಂತ, ಇವ್ರು ನನ್ನ ಕರ್ಕೊಂಬಂದಿದ್ದು, ಇವ್ರು ಇನ್ನೊಬ್ರು. ಇದಾಗಿತ್ತು ಯಾಣದ ನನ್ನ ಒಂದು ಅಡ್ವೆಂಚರಸ್ ಟ್ರಿಪ್. ನಮ್ಮ ಕರ್ನಾಟಕದಲ್ಲಿ ಇಂಥ ಒಳ್ಳೆ ಜಾಗ ಇರೋದು ನಮ್ಮ ಹೆಮ್ಮೆ. ಬಟ್ ಈಗಿನ ಟೆಕ್ನಾಲಜಿ ವ್ಯವಸ್ಥೆ ಎಷ್ಟಿದ್ರೂ ಯಾಣನ ರೀಚ್ ಆಗೋದು ತುಂಬಾ ಕಷ್ಟ, ಯಾಕಂದರೆ ಇಲ್ಲಿಗೆ ಪ್ರಾಪರ್ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಈಗಲೂ ಕೂಡ ಇಲ್ಲ. ಆದ್ದರಿಂದ ಇಂಥ ಒಂದು ಸುಂದರವಾದ ಜಾಗಗಳು ಇನ್ನಷ್ಟು ಬೆಳಕಿಗೆ ಬರಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ಈ ವಿಡಿಯೋ, ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಮಸ್ಕಾರ.